लसिके कोडोदरिंद नावेनु 45 वर्ष मेलपट्टि इरतक्कंत वयस्करिगे शिरा तालूकिनाद्यंत लसिकेगळु कोडलिक्के ಕಳೆದ ಈ ಒಂದು ಕೋವಿಡ್ ಎರಡನೇ ಅಲೆ ಉಲ್ಬಣವಾದಾಗಲಿಂದ ನಾವು ಶುರು ಮಾಡ್ಕೊಂಡಿದ್ದೇವೆ. ಶಿರಾ ನಗರದಲ್ಲಿ ಏನು ಪದವಿ ಪೂರ್ವ ಕಾಲೇಜಿನಲ್ಲಿ ಮತ್ತು ಇತರೆ 17 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ 45 ವರ್ಷದ ಮೇಲ್ಪಟ್ಟವರಿಗೆ ಈಗ ನಡೆದಿದೆ. ಇವಾಗ ಈ 18 ರಿಂದ 45 ವರ್ಷದ ವಯಸ್ಕರಿಗೆ, ಅದರಲ್ಲಿ ವಿಕಲಚೇತನರ ಯುವಕರು ಏನಿರ್ತಾರೆ ಅವರಿಗೆ ಮೊದಲನೇ ಆದ್ಯತೆ ಮೇರೆಗೆ ಅವರಿಗೆ ಲಸಿಕೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ. ಅದರಿಂದ ವಿಕಲಚೇತನರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ಮನವೊಲಿಸಿ ಅವ್ರನ್ನ, ಯಾಕೆಂತ ಹೇಳಿದರೆ ಅವರು ಮನಸ್ಥಿತಿ ಹಾಗಿರುತ್ತೆ. ಅದರಿಂದ ಯಾರು ಜವಾಬ್ದಾರಿ ತಗೊಂಡು ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ಇಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರು ಜವಾಬ್ದಾರಿ ತಗೊಂಡು ಅವರಿಗೆ ಪ್ರಥಮ ಆದ್ಯತೆಯ ಮೇರೆಗೆ ಅವರಿಗೆ ಲಸಿಕೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ತದನಂತರ 18 ವರ್ಷದ ವಯಸ್ಕರಿಗೆ ಸಹಜವಾಗಿ ಲಸಿಕೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಸರ್ಕಾರ ಮಾಡುತ್ತೆ. ಅದರಿಂದ ಯಾರೂ ಗಾಬರಿಗೊಳ್ಳೋದು ಬೇಕಾಗಿಲ್ಲ. ಲಸಿಕೆಗಳ ಅಭಾವವೂ ಇಲ್ಲ. ಲಸಿಕೆಗಳ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತು ಹೌದು, ಆದರೆ ಈಗ ಸಾಕಷ್ಟು ಸರಬರಾಜು ಆಗ್ತಾ ಇದೆ ಸರ್. ಲಸಿಕೆ ಎಲ್ಲರಿಗೂ ಕೂಡ ಲಸಿಕೆ ಸಿಗುತ್ತೆ. ದಯಮಾಡಿ ಎಲ್ಲರೂ ಮುಂದೆ ಬಂದು ಲಸಿಕೆ ಹಾಕಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಏನು ಕೋವಿಡ್ 3ನೇ ಅಲೆ ಬರ್ಬೋದು ಅಂತ ಹೇಳಿಬಿಟ್ಟು ಬರ್ದಂಗೆ ಇರಲಿ ಅದು. ಅದಕ್ಕೆ ನಾವೆಲ್ಲರೂ ನಿಯಂತ್ರಣ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಒಂದು ವೇಳೆ ಬಂದಲ್ಲಿ ಲಸಿಕೆ ಹಾಕಿಸ್ಕೊಟ್ರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿರ್ತೀವಿ. ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಎಲ್ಲ ಸುರಕ್ಷಿತವಾಗಿರ್ತದೆ. ಅದಕ್ಕೆ ದಯಮಾಡಿ ಎಲ್ಲರೂ ಬಂದು ಲಸಿಕೆ ಹಾಕಿಸ್ಕೊಳ್ಳಿ. ಇದಕ್ಕೆ ನಮ್ಮ ಗ್ರಾಮಸ್ಥರು, ಏನು ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲರ ಸಹಕಾರ ಇರಲಿ. ಕೋವಿಡ್ ನಿಯಂತ್ರಣಕ್ಕೆ ತರಲಿಕ್ಕೆ ನಾನು ಹೇಳಿದಾಗೆ ಒಬ್ಬರ ಕೈಲಿಂದ ಆಗೋಲ್ಲ, ಇಡೀ ಒಂದು ಸಮಾಜ, ಒಂದು ಸಮುದಾಯ, ಒಂದು ಗ್ರಾಮ ಅಥವಾ ಒಂದು ರಾಜ್ಯ ಎಲ್ಲರಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿದ್ರೆ ಮಾತ್ರ, ಎಲ್ಲ ಸಾರ್ವಜನಿಕರು ಸೇರಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ.